Hello friends, welcome to Malnad Recipes. Friends, ivattu naavu tambuli recipe ana yav riti maadkolodu anta nodona. So idu doddapatre tambuli ee beske kaalalli ee bisilu jaasti iro time alli tinlikke andu thumba chenagirutte anna jothege. So idanna maadodu hege anta nodona. Idanna maadlikke nanu ondu hidiyashtu doddapatre eleyana tagondidini. Fresh agi avag tane kitbit ittkoli. Hechu kadame ondu 20 rinda 22 ele ashtu irabodu. Ele kudi iruttala melegade adannu saha haakkolabodu. So soft agittu dantu anta helidre adannu samethavagi haakkoli. Ivaga maadodu hege nodona. Idanna maadlikke ondu kadai ittkolana. ಇದಕ್ಕೆ 1 tablespoon ಅಷ್ಟು ತುಪ್ಪ ಹಾಕೊಳ್ಳೋಣ. ತುಪ್ಪದ ಬದಲಿಗೆ ಎಣ್ಣೆ ಕೂಡ ಹಾಕೊಳ್ಬೋದು. ಹಾಗೆ 1/2 tablespoon ಅಷ್ಟು ಕಾಳುಮೆಣಸನ್ನು ಹಾಕೊಳ್ಳೋಣ. ಹಾಗೆ 1 teaspoon ಅಷ್ಟು ಜೀರಿಗೆಯನ್ನು ಕೂಡ ಹಾಕೊಳ್ಳೋಣ. ಇದಿಷ್ಟು ಹಾಕ್ಕೊಂಡು ಮೀಡಿಯಂ ಉರಿಯಲ್ಲೇ ಜೀರಿಗೆ ಮತ್ತು ಮೆಣಸನ್ನೆಲ್ಲ ಹುರ್ಕೊಳ್ಳಿ. ಜೀರಿಗೆ ಒಂದು ಸ್ವಲ್ಪ ಕೆಂಪಾಗಬೇಕು. ತುಂಬ ಈಸಿ ರೆಸಿಪಿ ಇದು. ಒಂದು 5 ನಿಮಿಷದ ಒಳಗಡೆ ಆಗಿ ಈ ತಂಬುಳಿಯನ್ನು ಮಾಡ್ಕೊಳ್ಬೋದು ನೋಡಿ. ಈ ರೀತಿ ಕೆಂಪು ಆದಮೇಲೆ ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಾದರೂ ಎತ್ತಿಟ್ಕೊಳ್ಬೋದು, ಇಲ್ಲ ಡೈರೆಕ್ಟಾಗಿ ಮಿಕ್ಸರ್ ಜಾರ್ಗಾದರೂ ಹಾಕ್ಕೊಳ್ಬೋದು. ನಾನು ಮಿಕ್ಸರ್ ಜಾರಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ರುಬ್ಬೇಕಾದರೆ ತಣ್ಣಗಾಗಬೇಕಷ್ಟೇ. ಇದನ್ನು ಪಕ್ಕದಲ್ಲಿ ಎತ್ತಿಡಿ. ಇವಾಗ ಅದೇ ಕಡಾಯಿಗೆ ನಾವು ತೊಗೊಂಡಿರುವಂತಹ ದೊಡ್ಡಪತ್ರೆ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಇದೆ, ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ತುಪ್ಪ ಹಾಕ್ಕೊಂಡಿಲ್ಲ. ಇನ್ ಕೇಸ್ ಏನಾದರೂ ತುಪ್ಪ ಫುಲ್ ಡ್ರೈ ಆಯಿತು ಅಂದರೆ ಇನ್ನೊಂದು 1/2 teaspoon ಅಷ್ಟು ತುಪ್ಪ ಹಾಕ್ಕೊಳ್ಳಿ ಅಥವಾ ಎಣ್ಣೆ ಹಾಕ್ಕೊಳ್ಳಿ. ಇವಾಗ ದೊಡ್ಡಪತ್ರೆ ಎಲೆ ಹಾಕ್ಕೊಂಡು ನೀಟಾಗಿ ಒಂದು 2-3 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ಅದರಲ್ಲಿರುವಂಥ ಹಸಿ ವಾಸನೆ ಹೋದರೆ ಸಾಕಾಗುತ್ತೆ. ಒಂದು ಸ್ವಲ್ಪ ನೀರು ಬಿಟ್ಕೊಳತ್ತೆ ಅಲ್ಲಿ ತನಕ. ನೀವು ಈ ಥರ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಮಕ್ಕಳೇ ಎಲ್ಲ ತಿನ್ಬೋದು. ಎಳೆ ಮಕ್ಕಳಿಗೆ ಸಹ ಇದರ ರಸ ಕುಡಿಸ್ತಾರೆ. ಕಫ ಇತ್ತು ಅಂತ ಹೇಳಿದ್ರೆ, ನೆಗಡಿ ಇತ್ತು ಅಂತ ಹೇಳಿದ್ರೆ ಕಲ್ಲುಪ್ಪನ್ನು ಮಧ್ಯದಲ್ಲಿ ಎಲೆ ಮಧ್ಯೆ ಇಟ್ಬಿಟ್ಟು ಜಗಲಿಗೆ ಕೊಟ್ಟರೆ ಮಕ್ಕಳು ಜಗಿತಾರೆ, ಆವಾಗ ಕಫ ಎಲ್ಲ ಕಡಿಮೆ ಆಗುತ್ತೆ. ಇವಾಗ ಫ್ಲೇಮ್ ಆಫ್ ಮಾಡಿಕೊಂಡು ತಣ್ಣಗಾಗ್ಲಿಕ್ಕೆ ಬಿಡಿ. ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸರ್ ಜಾರಿಗೆ ನಾವು ಹುರಿದಿಟ್ಕೊಂಡಿರುವಂತಹ ದೊಡ್ಡಪತ್ರೆ ಎಲೆಯನ್ನು ಹಾಕ್ಕೊಳ್ಳೋಣ. ಹಾಗೆ 1/4 tablespoon ಅಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ಕೊಳ್ಳೋಣ. ರುಬ್ಲಿಕ್ಕೆ ಇಷ್ಟೇ, ಬೇರೇನೂ ಹಾಕ್ಕೊಳ್ಳೋ ಅಷ್ಟಿಲ್ಲ. ಇದಿಷ್ಟು ಹಾಕ್ಕೊಂಡು ಫಸ್ಟಿಗೆ ಹಾಗೆ ರುಬ್ಕೊಳ್ಳಿ. ತದನಂತರ ನೀರು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಈ ರೀತಿ ಚಟ್ನಿ ಥರ ರುಬ್ಕೊಳ್ಬೇಕು. ತುಂಬ ನೈಸಾಗೂ ಏನು ಬೇಡ, ಹಾಗೆ ತುಂಬ ತರಿತರಿಯಾಗೂ ಬೇಡ, ಮೀಡಿಯಮಲ್ಲಿ ರುಬ್ಕೊಳ್ಳಿ. ಇವಾಗ 1 ಪ್ಲೇಟ್ ಇಟ್ಕೊಂಡು ನಾನು 1/2 liter ಮೊಸರಿಗೆ ಮಾಡ್ಕೊಳ್ತಾ ಇರೋದು. ಗಟ್ಟಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಇಲ್ಲ ಇದು. ಸೊ ನೀವು ಬೇಕು ಅಂತ ಹೇಳಿದರೆ, ಹುಳಿ ಮೊಸರು ತಿನ್ನೋರಾಗಿದ್ದರೆ ಹುಳಿ ಮೊಸರು ಕೂಡ ಹಾಕ್ಕೊಳ್ಬೋದು, ಮಜ್ಜಿಗೆ ಕೂಡ ಹಾಕ್ಕೊಳ್ಬೋದು. ಇವಾಗ ರುಬ್ಬಿರುವಂಥ ಮಸಾಲ ಹಾಗೆ ಮಿಕ್ಸರ್ ಜಾರಿಗೆ 1 ಕಪ್ ನೀರು ಹಾಕ್ಕೊಂಡು ಇದಿಷ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಿಮಗೆ ನೀರು ಬೇಕು ಅಥವಾ ತೆಳುವಾಗಿ ಬೇಕು ಅಂತ ಹೇಳಿದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು. ನಾನು ಅಷ್ಟಾಗಿ ತೆಳುವಾಗಿ ಮಾಡ್ಕೊಳ್ಳಲ್ಲ, ಇಷ್ಟೇ ಗಟ್ಟಿಯಾಗಿ ಮಾಡ್ಕೊಳ್ತೀನಿ. ನೀವು ನೋಡ್ಕೊಳ್ಳಿ, ನಿಮಗೆ ಬೇಕು ಅನ್ನಕ್ಕಿಂತ ತೆಳುವಾಗಿ ಅಂತ ಹೇಳಿದ್ರೆ ಇನ್ನೂ ನೀರು ಕೂಡ ಹಾಕ್ಕೊಳ್ಬೋದು. ನೀರು ಹಾಕ್ಕೊಂಡ್ರೆ ಉಪ್ಪು ಕೂಡ ಅಡ್ಜಸ್ಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಇವಾಗ ಚಿಕ್ಕದಾಗಿ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಚಿಕ್ಕ ಕಡಾಯಿ ಇಟ್ಕೊಂಡು ಅದಕ್ಕೆ 1 tablespoon ಅಷ್ಟು ತುಪ್ಪ ಹಾಕ್ಕೊಂಡು, ತುಪ್ಪ ಅಥವಾ ಎಣ್ಣೆ, ಇದಕ್ಕೆ 1/2 teaspoon ಅಷ್ಟು ಸಾಸಿವೆ, ಹಾಗೆ 1/2 teaspoon ಅಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳೋಣ. ತದನಂತರ ಇದಕ್ಕೆ 1 ಒಣಗಿರೋ ಮೆಣಸಿನಕಾಯನ್ನು ಈ ರೀತಿ ನೀಟಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಹಿಂಗು ಕೂಡ ಒಗ್ಗರಣೆ ಹಾಕ್ಕೊಳ್ಬೋದು. ದೊಡ್ಡಪತ್ರೆ ಫ್ಲೇವರೇ ತುಂಬ ಚೆನ್ನಾಗಿರೋದ್ರಿಂದ ನಾನು ಹಿಂಗೆ ಹಾಕ್ಕೊಳ್ತಾ ಇಲ್ಲ. ಸೊ ಇದಕ್ಕೆ 1/10 eleyashtu ಕರಿಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ನೀವು ಆವಾಗಲೇ ತಿನ್ನೋರಾದರೆ, ಮಾಡಿಬಿಟ್ಟು ಒಗ್ಗರಣೆ ಹಾಕೊಂಡು ತಕ್ಷಣ ತಿನ್ನೋರಾದರೆ ಉದ್ದಿನ ಬೇಳೆ ಕೂಡ ಹಾಕ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ ಕ್ರಿಸ್ಪಾಗಿ ತಿನ್ನಲಿಕ್ಕೆ. ಇದಿಷ್ಟು ಹಾಕ್ಕೊಂಡು ಫ್ಲೇಮ್ ಆಫ್ ಮಾಡಿ ಇವಾಗ ರೆಡಿಯಾಗಿರುವಂತಹ ತಂಬುಳಿ ಮೇಲೆ ರೆಡಿಯಾಗಿರುವಂತಹ ಒಗ್ಗರಣೆಯನ್ನು ಕೂಡ ಹಾಕ್ಕೊಳ್ಳೋಣ. ಇದಿಷ್ಟು ಹಾಕ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿದರೆ ತಂಬುಳಿ ರೆಸಿಪಿ ರೆಡಿ. ಅನ್ನ ಜೊತೆಗೆ ಹಪ್ಪಳ, ಸಂಡಿಗೆ ಇದ್ರ ಜೊತೆಗೆಲ್ಲ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಅದು ಈ ಬಿಸಿಲು ಕಾಲದಲ್ಲಿ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ತಂಬುಳಿಯನ್ನು ಮಾಡ್ಬೋದು ಅಂತ ಹೇಳಿಬಿಟ್ಟು, ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಆಗಿ ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಈ ಚಾನಲ್ ಮಲ್ನಾಡ್ ರೆಸಿಪೀಸನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.